ಸಂಪಂಜಿನ ಒಬ್ಬರು ಹಲವಾರು ಈ ಬೇಡಿಕೆಗಳ ಈಡೇರಿಸುವ ನಿಟ್ಟಿನಲ್ಲಿ ಇವತ್ತೆಲ್ಲ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಎಲ್ಲ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಎಲ್ಲ ನೌಕರರು ಕಳೆದ ವಿಧಾನಸೌಧದ ಏನು ಬೆಳಗಾವಿ ವಿಧಾನಸೌಧದ ಅಧಿವೇಶನ ಸಂದರ್ಭದಲ್ಲಿ ಎಲ್ಲ 19,000 ಜನ ನೌಕರರು ಸೇರಿ ನಮ್ಮ ಶಾಶ್ವತ ಬೇಡಿಕೆ ಈಡೇರಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡಿದ್ರು. ಅಲ್ಲಿ ಕೂಡ ಸರ್ಕಾರದಿಂದ ಬಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಇನ್ನು ಕೂಡ ನಮಗೆ ಕೊಟ್ಟಂತ ಭರವಸೆ ಈಡೇರಲಿಲ್ಲ. ಸರಿಯಾದ ಒಂದು ಗ್ರಾಮ ಪಂಚಾಯತ್ ನೌಕರನ್ನು ಕರೆದು ಮಾತಾಡಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಿಲ್ಲ. ಈಗಾಗಲೇ ನಮಗೆ ಕಳೆದ 3 ದಶಕಗಳಿಂದ ಕನಿಷ್ಠ ವೇತನಕ್ಕೆ ದುಡಿತಿರುವ ನೌಕರ ನಾವೇನಿದ್ದೇವೆ. ನಮಗೆ ಎಲ್ಲ ಸರ್ಕಾರದ ಸವಲತ್ತುಗಳಿಂದ ವಂಚಿತ ಇರದ ನೌಕರ ನಾವು ಆಗಿದ್ದೇವೆ. ಈಗಾಗಲೇ ನಾವು ಅದು ಕೂಡ ಕನಿಷ್ಠ ವೇತನ ಕೂಡ ಸರ್ಕಾರ ಕೊಡದೆ ಇನ್ನು ಕೂಡ ಕೆಲವೊಂದು ರಾಜ್ಯದ ಒಂದು ಈಗಾಗಲೇ ನಮಗೆ ಬಂದಂತ ಮಾಹಿತಿ ಪ್ರಕಾರ 1 ದಿನದಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇವೆ. 500 ಜನ ನೌಕರಿಗೆ ಇನ್ನು ಕೂಡ 10 ಕೋಟಿ ರೂಪಾಯಿ ಸಂಬಳವನ್ನು ಕೊಡಲಿಕ್ಕೆ ಬಾಕಿ ಇದೆ. ಆ ನೌಕರ ಏನು ಮಾಡಬೇಕು, ಅವ್ರು ಸುಸೈಡ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಈ ನೌಕರೆಲ್ಲ. ಹಾಗಾಗಿ ಈ ಸರ್ಕಾರಕ್ಕೆ ಈ ವಿಚಾರವನ್ನು ಮುಟ್ಟಿಸಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಈ ನೌಕರೆಲ್ಲ ಸೇರಿದ್ದಾರೆ. ಸುಮಾರು 50 ರಿಂದ 60 ತಿಂಗಳು ಏನು ಇನ್ನೂ ಕೂಡ ಸಂಬಳ ಆಗದಂಥ ನೌಕರಿದ್ದಾರೆ. ಅವರ ಮನೆಯ ಏನು ಹೇಗೆ ಮಕ್ಕಳನ್ನು ಸಾಕಬೇಕು, ಅವ್ರ ಮಕ್ಕಳ ವಿದ್ಯಾಭ್ಯಾಸವನ್ನು ಹೇಗೆ ಮಾಡಬೇಕು, ಅವರ ಆರೋಗ್ಯ ಭದ್ರತೆ ಯಾವ ರೀತಿ ನೋಡಬೇಕನ್ನುವಂಥ ದೃಷ್ಟಿಯಲ್ಲಿ ಪಾಪ ಆ ನೌಕರೆಲ್ಲ ನೊಂದ ನೌಕರಿದ್ದಾರೆ. ಇದೆಲ್ಲ ಕೂಡ ಬಂದಿದ್ದಾರೆ. ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀವಿ. ಏನು 60 ತಿಂಗಳಿಂದ ಏನು ಸರ್ಕಾರ ಏನು ಏನು ಬಾಕಿ ಮಾಡಿಕೊಂಡಿದೆ ಅದನ್ನು ನೊಂದ ನೌಕರಿಗೆ ಏನು ಪಾವತಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಈ ಕಾರ್ಮಿಕ ಇಲಾಖೆಯ ವ್ಯವಸ್ಥೆ ಅಡಿಯಲ್ಲಿ ಏನು ಕನಿಷ್ಠ ವೇತನ ಕೂಡ ಬಾಕಿ ಮಾಡ್ಕೊಳ್ಬಾರದು ಅಂತ ಅನ್ನುವಂಥದ್ದು ಕೂಡ ಕಾನೂನಲ್ಲಿದೆ. ಹಾಗಾಗಿ ಏನು ಸರ್ಕಾರ ಏನು ಈ ಗ್ರಾಮ ಪಂಚಾಯತ್ ಒಂದು ವೇತನ ಕೊಡದೆ ದುಡಿಸಿಕೊಳ್ಳುವಂತ ಏನಿದೆ, ಇನ್ನೂ ಕೂಡ ಇವರಿಗೆ ವೇತನ ಕೊಡ್ಲಿಕ್ಕೆ ಆಗದಿದ್ರೆ ಏನು ಸರ್ಕಾರದ ಏನು ಗ್ರಾಮ ಪಂಚಾಯತಿಯ ಆಸ್ತಿಯನ್ನು ಮುಟ್ಟುಗೋಲು ಮಾಡಿಯಾದರೂ ಈ ನೌಕರಿಗೆ ವೇತನ ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು. ಸರ್ಕಾರ ಈ ಬಗ್ಗೆ ಆದೇಶವನ್ನು ಕೂಡ ಮಾಡಬೇಕು. ನಾನು ಒತ್ತಾಯ ಮಾಡ್ತಿದ್ದೇನೆ. ಈ ಎಲ್ಲ ನೌಕರರು ಎಲ್ಲರೂ ಕೂಡ ಈ ಚುನಾವಣೆಯ ಕೆಲಸವನ್ನು ಮಾಡ್ತಿರೋ ನೌಕರು ಪ್ರಾಮಾಣಿಕವಾಗಿ ಚುನಾವಣೆ ಕರ್ತವ್ಯನೆಲ್ಲ ಕೂಡ ಮಾಡ್ತಿದ್ದಾರೆ. ನಾನು ನೌಕರಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡ್ತಿದ್ದೀನಿ. ನಾವೇನು ಈ ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತಿರುವಂತ ನೌಕರರು ಚುನಾವಣಾ ಆಯೋಗ ಇಲ್ಲಿರುವಂತಹ ಎಲ್ಲ ಕೆಲಸವನ್ನು ಕೂಡ ಪ್ರಾಮಾಣಿಕವಾಗಿ ಮಾಡುವ ಏನು ನಮ್ಮ ಮತದಾನ ಮಾಡೋ ಕಾಲಮಿತಿಗೆ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ರೆ ಎಲ್ಲ ನೌಕರರು ಚುನಾವಣೆ ಬಹಿಷ್ಕಾರವನ್ನು ಕೂಡ ಮಾಡ್ತೀವಿ ಅಂತೇಳಿ ಕೂಡ ಎಲ್ಲ ನೌಕರರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇನೆ, ದಯವಿಟ್ಟು ಈ ನೊಂದ ನೌಕರರ ಏನು ಶಾಶ್ವತ ಪರಿಹಾರ ಏನಿದೆ ಅದನ್ನು ಮಾಡಬೇಕು. ಈ ಗ್ರಾಮ ಪಂಚಾಯತ್ ನೌಕರರ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತಿದ್ದೇನೆ. ನೋಡಿ, ಬೆಳಗಾವಿಯಲ್ಲಿ ಆದಂತಹ ಹೋರಾಟಕ್ಕೆ ಬಂದಂತ ನೌಕರರು ಅವರೊಂದು ಭರವಸೆ ಮೇರೆಗೆ ಒಂದು ದಿನದಲ್ಲಿ ವಾಪಸ್ ತೆಗೆದಿದ್ದಾರೆ ಪ್ರತಿಭಟನೆಯನ್ನು. ಈಗಾಗಲೇ ನಾವು ಏನಿದೆ ನಮ್ಮ ಈ ಶಾಶ್ವತ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಒಂದು ಅನಿರ್ದಿಷ್ಟಾವಧಿ ಹೋರಾಟವನ್ನು ಕೂಡ ಮುಂದುವರಿಸಿದ್ದೇವೆ. ನಮಗೆ ಸರ್ಕಾರ ಸರಿಯಾದ ಒಂದು ಸ್ಪಷ್ಟ ನಿರ್ದೇಶನ ಕೊಡಬೇಕು ನಮ್ಮ ಈ ಬೇಡಿಕೆ ಈಡೇರಿಕೆ ಬಗ್ಗೆ. ನೋಡಿ, ಕನಿಷ್ಠ ವೇತನಕ್ಕೆ ದುಡಿತಿರುವಂತಹ ನೌಕರ ನಾವಾಗಿದ್ದೇವೆ. ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ. ಈಗಾಗಲೇ ಎಲ್ಲ ಗ್ರಾಮ ಪಂಚಾಯತ್ ನೌಕರರು ಕೂಡ ಅವರ ಕೆಲಸ ಕಾರ್ಯಗಳು ಸ್ಥಗಿತಗೊಳಿಸಿ ಈ ಒಂದು ಹೋರಾಟಕ್ಕೆ ಬಂದಿದ್ದಾರೆ. ಸ್ವಲ್ಪ ಜನ ಬಂದಿದ್ದಾರೆ. ಇನ್ನು ಕೂಡ ಈ ಒಂದು ನಮ್ಮ ಬಗ್ಗೆ ಈ ಸರ್ಕಾರ ಏನು ಒಲವು ತೋರದಿದ್ರೆ ಇನ್ನು ಕೂಡ ಏನು ಊರಲ್ಲಿರುವಂತಹ ನೌಕರನ್ನು ಕೂಡ ಇಲ್ಲಿ ಕರೆಸ್ಕೋತೀವಿ. ನಾವು ಬೆಳಗಾವಿ ದೇಶದ ಅದೇ ಸಂದರ್ಭದಲ್ಲಿ ಕೂಡ ನಾವು ಹೇಳಿದ್ದೆವು, ಪ್ರತಿಭಟನೆ ವಾಪಸ್ ತೆಗೊಳ್ಳುವಂತ ಸಂದರ್ಭ ಮುಂದುವರಿಸಿದ್ದೇನೆ ಅಂತ ಕೂಡ ಹೇಳಿದ್ದೇವೆ. ಇನ್ನು ಕೂಡ ಇಲ್ಲಿ ಈಗಾಗಲೇ 8 ರಿಂದ 10 ಜನ ನೌಕರು ಸೇರಿದ್ದಾರೆ. ಮುಂದುವರಿತಾ ಏನಾದರೂ ಈ ಸರ್ಕಾರ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರೆ ಈ ಗ್ರಾಮ ಪಂಚಾಯತಿಯ ಎಲ್ಲ ಕೆಲಸ ಕಾರ್ಯ ಸ್ಥಗಿತಗೊಳಿಸಿ, ನೀರು ಬಿಡುವುದಿರ್ಬೋದು ಅಥವಾ ಸ್ವಚ್ಛತೆ ಇರ್ಬೋದು ಅಥವಾ ನೂರು ಸೇವೆಯನ್ನು ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಮತ್ತೆ ನಾವು ಹೋರಾಟವನ್ನು ಮುಂದುವರಿಸಿರ್ತೇವೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಿದ್ದೇನೆ.